ಸೊ ಎಲ್ಲರಿಗೂ ಶಾಲಿನಿ ಆದಿತ್ಯ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶಾಲಿನಿ ಅಂತ, ಇದು ನನ್ನ ಬ್ಲಾಗ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ, ಬಿಕಾಸ್ 20K ಮಾಡಿದ್ದೀರಾ. ಆ್ಯಂಡ್ ಇವತ್ತು ನಾನು ಬ್ಲಾಗ್ ಮಾಡೋ ಪ್ಲ್ಯಾನ್ಸ್ನಲ್ಲಿ ಇರಲಿಲ್ಲ, ಬಟ್ ಸ್ಟಿಲ್ ನಾನು 20K ರೀಚ್ ಆಗಿರೋದಕ್ಕಾದರೂ ಬ್ಲಾಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ವಿತೌಟ್ ವ್ಯೂವರ್ಸ್ ಅಥವಾ ವಿತೌಟ್ ಸಬ್ಸ್ಕ್ರೈಬರ್ಸ್, ಐ ಥಿಂಕ್ ಯೂಟ್ಯೂಬರ್ಸು ನನ್ನಂಥವರು ನಥಿಂಗ್, ಏನು ವ್ಯಾಲ್ಯೂ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಆ್ಯಂಡ್ ಇವತ್ತಿನ ವ್ಲಾಗ್ ಲೈಕ್ ರ್ಯಾಂಡಮ್ ವ್ಲಾಗ್, ಐ ಡೋಂಟ್ ನೋ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡ್ತಾ ಇದ್ದೀರಾ ಅಂತ, ಬಟ್ ರ್ಯಾಂಡಮ್ ವ್ಲಾಗ್ ಸ್ಟಿಲ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತು ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ. ಒಂದು ಸಿಂಪಲ್ ಆಗಿರೋವಂತಹ ಓಟ್ಸ್ ರೆಸಿಪಿ ಜೊತೆಗೆ ಶುರು ಮಾಡೋಣಂತೆ. ರೆಸಿಪಿ ನೋಡ್ಕೊಂಡು ಬನ್ನಿ, ಆ್ಯಂಡ್ ದೆನ್ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಇವತ್ತು ಓಟ್ಸ್ ದೋಸೆ ಮಾಡ್ತಾ ಇದ್ದೀನಿ. ಈ ಓಟ್ಸ್ ದೋಸೆ ಫ್ರಮ್ ಸ್ಕ್ರ್ಯಾಚ್ ಹಾಗೆ ಟ್ರೈ ಮಾಡಿ ಮಾಡಿ ಮಾಡಿರೋವಂಥ ರೆಸಿಪಿ. ಇಲ್ಲಿ ನಾನು 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ, ಇನ್ಸ್ಟೆಂಟ್ ಓಟ್ಸ್. ಇಲ್ಲಿ 1 ಕಪ್ಪಷ್ಟು ಅಕ್ಕಿ ಇಟ್ಟು, 1 ಕಪ್ ಚಿರೋಟಿ ರವೆ, ಅದಾದಮೇಲೆ ಒಂದು 1/2 ಕಪ್, 1 2 ಟೇಬಲ್ಸ್ಪೂನಷ್ಟು ಮಂಡಕ್ಕಿ ಪುರಿ ಅಂತ ಏನು ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಈ ಇಂಗ್ರೀಡಿಯೆಂಟ್ಸ್ ಲೇಟರ್ ಯೂಸ್ ಮಾಡೋದಕ್ಕೆ. ಫಸ್ಟ್ ನಾನು ಎಲ್ಲನೂ ಒಂದು ಬೌಲ್ನಲ್ಲಿ ಹಾಕೊಂಬಿಡ್ತೀನಿ. ಚಿರೋಟಿ ರವೆ, ಓಟ್ಸು, ಅಕ್ಕಿ ಇಟ್ಟು ಮತ್ತು ಮಂಡಕ್ಕಿ. ಇದರೊಳಗಡೆ ನಾನು 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ, ಬಿಸಿ ನೀರು. ಅಂದರೆ ಬಿಸಿ ಅಂದರೆ ಲೈಕ್ ಲ್ಯೂಕ್ ವಾರ್ಮ್ ಇದ್ದರೆ ಸಾಕು, ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿ ಇದ್ದರೂ ಇಟ್ಸ್ ಓಕೆ. ಇದರೊಳಗಡೆ ನಾನು ಇವಾಗ 1.5 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಬಿಸಿ ನೀರು ಆದಮೇಲೆ ನೀಟಾಗಿ ಇದನ್ನು ಕಲಸ್ಕೊಂಡ್ಬಿಡೋಣಂತೆ. ಕಲಸಿ 15 ನಿಮಿಷ ಇದರೊಳಗಡೆ ನೆನೆಯಲಿ ಇದು. ಸೊ 15 ಮಿನಿಟ್ಸ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ 15 ಮಿನಿಟ್ಸ್ ಇದರೊಳಗಡೆ ನೆನೆದಿದೆ, ಇದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ರೆಗ್ಯುಲರ್ ದೋಸೆ ಹಿಟ್ಟಿನ ಥರ ಇರಬೇಕು. ಸೊ ನೀವು ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಬೋದು. ಸೊ ಈಗ ರೆಡಿಯಾಗಿದೆ ಹಿಟ್ಟು, ಕನ್ಸಿಸ್ಟೆನ್ಸಿ ಎಲ್ಲ ನೋಡ್ತಾ ಇರ್ಬೋದು. ಇದರೊಳಗಡೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1/2 ಚಿಟಿಕೆ ಕುಕ್ಕಿಂಗ್ ಸೋಡಾ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದು ರೆಡಿ ದೋಸೆ ಮಾಡೋದಕ್ಕೆ. 1-5 ನಿಮಿಷ ಇದರೊಳಗಡೆ ಅದು ಚೆನ್ನಾಗಿ ಕುತ್ಕೊಳ್ಳಿ, ಬಿಕಾಸ್ ಉಪ್ಪು ಹಾಕಿದ್ದೀವಿ, ಸೋಡಾ ಎಲ್ಲ ಹಾಕಿದ್ದೀವಿ, ಅದು ವರ್ಕ್ ಮಾಡೋಕ್ಕೆ ಶುರು ಆಗುತ್ತೆ. 5 ನಿಮಿಷ ಆದಮೇಲೆ ನೀವು ದೋಸೆ ಹಾಕ್ಬೋದು. ಸೇಮ್ ಹಿಟ್ಟನ್ನು ಯೂಸ್ ಮಾಡಿ ನಾವು ಪಡ್ಡೂ ಸಹ ಮಾಡ್ಬೋದು. ಸ್ವಲ್ಪ ಪಡ್ಡೂಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಏನೆಲ್ಲ ಪಡ್ಡುಗೆ ಹಾಕ್ತೀವಿ ಅದು ಹಾಕ್ಬಿಟ್ಟು ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಸೊ ಬ್ರೇಕ್ಫಾಸ್ಟು ಆಯಿತು, ಅವ್ರವ್ರ ಕೆಲಸ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ವೆದರು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆದರ್ ಅಂದ ತಕ್ಷಣ ನನಗೆ ನೆನಪು ಬಂತು, ನಿಮಗೆ ಆ್ಯಕ್ಚುಲಿ ನಾನು ಏನೋ ತೋರಿಸ್ಬೇಕು. 1 ಸೆಕೆಂಡ್. ಸೊ ಸ್ಪ್ರಿಂಗ್ ಟೈಮಲ್ಲಿ ಹೇಗೆ ಅಂತ ಅಂದರೆ ಬಟರ್ಫ್ಲೈಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರ್ಬೋದು ಇವಾಗ ಈ ಸೀಸನಲ್ಲಿ. ಬಿಕಾಸ್ ಜಾಸ್ತಿ ಫ್ಲವರ್ಸ್ ಬ್ಲೂಮ್ ಆಗೋ ಸೀಸನ್ ಆಗಿರೋದ್ರಿಂದ ಬಟರ್ಫ್ಲೈಸು ಜಾಸ್ತಿ ಇರುತ್ತೆ. ಬಟರ್ಫ್ಲೈ ಆದಮೇಲೆ ಅದರ ಲೈಫ್ ತುಂಬ ಕಡಿಮೆ, ಜಲ್ದಿ ಸತ್ತೋಗ್ಬಿಡುತ್ತೆ. ಬಟ್ ಇಟ್ಸ್ ಬ್ಯೂಟಿಫುಲ್ ಆಗಿದೆ ನೋಡಿ ಇದು. ಅದಾಗೆ ಸತ್ತೋಗಿರೋದನ್ನ ಮಾತ್ರ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ, ಯಾವುದಕ್ಕೂ ಹರ್ಟ್ ಮಾಡಿಲ್ಲ. ಇದನ್ನು ನಾನು ಏನಕ್ಕಾದರೂ ಲೈಕ್ ರೇಸಿನ್ ಪ್ರಾಜೆಕ್ಟ್ನಲ್ಲಿ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಎಷ್ಟಾಗುತ್ತೋ ಇನ್ನೊಂದು 2 ವೀಕ್ಸ್ ವೆಯ್ಟ್ ಮಾಡಿ ಕಲೆಕ್ಟ್ ಮಾಡಿ ಅದಾದಮೇಲೆ ರೇಸಿನ್ ಪ್ರಾಜೆಕ್ಟ್ ಮಾಡ್ದಂಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಹೊಸ ಆರ್ಟ್ ವರ್ಕ್ ಏನು ನಡೀತಾ ಇದೆ ಅಂತ ಒಬ್ಬರು ಕೇಳ್ತಾ ಇದ್ರು. ಸೊ ಇದು ನಾನು ಮಾಡ್ತಾಯಿಲ್ಲ, ನನ್ನ ತಂಗಿ ಮಾಡ್ತಾ ಇದ್ದಾಳೆ, ಅರ್ಧಂಬರ್ಧ ಆಗಿದೆ. ಸೊ ಮತ್ತೆ ಅವಳು ಬಂದಾಗ ಫಿನಿಶ್ ಮಾಡ್ತಾಳೆ, ಇದ್ಲವಳು. ಬಟ್ ಅವಳಿಗೆ ಆಫೀಸ್ ವರ್ಕ್ ಅಂತ ಬ್ಯುಸಿ ಇರ್ತಾ ಇದ್ಲು. ಸೊ ನೆಕ್ಸ್ಟ್ ನಾನು ಈ ಎಲಿಫೆಂಟ್ಸ್ ನನ್ನ ತಂದೆ ತೋರಿಸಿದ್ನಲ್ಲ ಶಾಪಿಂಗ್ ಹಾಲಲ್ಲಿ, ಅದನ್ನು ಆಲ್ರೆಡಿ ಶುರು ಮಾಡಿದ್ದೀನಿ ನಾನು. ಸ್ಕೆಚಿಂಗ್ ಆಗಿದೆ, ಇದ್ರ ಮೇಲೆ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಇದೇನು ಅಂದ್ಕೊಂಡಿದ್ದೀನಿ ಅಂದರೆ ಈ ಥರ 2-3 ಎಲಿಫೆಂಟ್ ಈ ಥರ ಬರುತ್ತೆ, ಆ್ಯಂಡ್ ಬ್ಯಾಕ್ಗ್ರೌಂಡ್ ಲೈಕ್ ಗ್ರೀನಿಷ್ ಕಲರ್ ವಿತ್ ಲಾಟ್ಸ್ ಆಫ್ ಲೋಟಸ್ ಅವೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋದು ಚೆನ್ನಾಗಿ ಅನಿಸ್ತಾ ಇದೆ. ಅದು ಮಾಡ್ತಾ ಮಾಡ್ತಾ ಎಷ್ಟು ಇಂಪ್ರೂವೈಸ್ ಮಾಡ್ಬೋದು ಅಷ್ಟು ಇಂಪ್ರೂವೈಸ್ ಮಾಡಿ ಮಾಡ್ತೀನಿ. ಸೊ ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮುಗಿದ ಮೇಲೆ ಇದನ್ನು. ಸೊ ಇದೊಂದು ಅಪ್ಡೇಟ್ ಕೊಡೋಕ್ಕೆ ಇಷ್ಟ ಇತ್ತು.
ಸೊ ಬರೀ ಎಲ್ಲ ಡಂಪ್ ಮಾಡಿ ಮಾಡಿ ಇಟ್ಬಿಟ್ಟಿದ್ದೆ ನನ್ನ ಬೇಕಿಂಗ್ ಸೆಕ್ಷನ್. ಸೊ ಬೇಕಿಂಗಲ್ಲಿ ನನ್ನ ಹತ್ರ ಏನೇನೆಲ್ಲ ಐಟಮ್ಸ್ ಇದೆ ಅಂತಲೂ ತೋರಿಸ್ತೀನಿ, ಹಾಗೆ ಇದನ್ನ ನೀಟಾಗಿ ಆರ್ಗನೈಸ್ ಮಾಡೋಣಂತೆ. ಸೊ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ಬೇಸಿಕ್ ಬೇಕಿಂಗ್ ಮನೆಯಲ್ಲಿ ಮಾಡೋದಕ್ಕೆ ಏನು ಐಟಮ್ಸ್ ಬೇಕು ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ತೀನಿ ಅಂತ. ಫಸ್ಟ್ ಇವೆಲ್ಲ ಆಚೆ ಇಟ್ಬಿಟ್ಟು ಒಂದೊಂದು ಆರ್ಗನೈಸ್ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇವೆಲ್ಲ ಆಚೆ ಇಟ್ಬಿಡ್ತೀನಿ. ಸೊ ಬೇಸಿಕ್ ಯೂಶ್ವಲಿ ಎಲ್ಲರ ಹತ್ರನೂ ಕಪ್ ಕೇಕ್ ಮೌಲ್ಡ್ಸ್ ಇರಬೇಕು. ನನ್ನ ಹತ್ರ ಇದೊಂದಿದೆ ಕಪ್ ಕೇಕ್ ಮೌಲ್ಡ್. ಅದಾದಮೇಲೆ ಒಂದು ಪಿಜ್ಜಾ ಬೇಸ್, ಪಿಜ್ಜಾ ಮಾಡೋ ಟೈಮ್ನಲ್ಲಿ ಅವನಲ್ಲಿ ಇದ್ರ ಮೇಲೆ ಪಿಜ್ಜಾ ಮಾಡೋದು. ಅದಾದಮೇಲೆ ಒಂದು ಕೇಕ್ ಟಿನ್ ಇದೆ. ಇದು ಆ್ಯಕ್ಚುಲಿ ಮೈಕ್ರೋವೇವಲ್ಲಿ ಆ್ಯಕ್ಚುಲಿ ಇದನ್ನ ಇಡೋಕ್ಕಾಗಲ್ಲ, ಇದು ಮತ್ತೆ ಇದು ಅವನಲ್ಲಿ ಇಡ್ಬೋದು ಅಷ್ಟೇ. ಸೊ ನಾನು ಅವನ್ ತೊಗೊಳೋ ಪ್ಲ್ಯಾನ್ ಇರೋದ್ರಿಂದ ಏನೇ ಐಟಮ್ಸ್ ತೊಗೊಂಡ್ರು ಏನು ಅವನಿಗೆ ಬೇಕಲ್ಲ ಅದೇ ತೊಗೊಳ್ತಾ ಇದ್ದೀನಿ. ಇದು ಟಿನ್ ಕೇಕ್ ಟಿನ್ ಇದು. ಅದಾದಮೇಲೆ ಇದೆರಡು ಚಾಕ್ಲೇಟ್ ಮೌಲ್ಡ್ಸ್ ಆ್ಯಕ್ಚುಲಿ ಇದು ಸಿಲಿಕಾನಿಂದು ಅದು ಇದೆ. ಅದಾದಮೇಲೆ ಒಂದು ಹಾರ್ಟ್ ಶೇಪಿಂದು ಮೌಲ್ಡ್ ಇದೆ. ಇದು ಆ್ಯಕ್ಚುಲಿ ನಾನು ಮಾಡಿದ್ದೆ ಲಾಸ್ಟ್ ವೀಕು, ಬಟ್ ವೀಡಿಯೋನಲ್ಲಿ ಮಾಡೋಕ್ಕಾಗಲಿಲ್ಲ. ವ್ಯಾಲೆಂಟೈನ್ಸ್ ಡೇಗೆ ಅಂದ್ಬಿಟ್ಟು ಚಾಕ್ಲೇಟ್ ಕೇಕ್ ಮಾಡಿ ಸುಮ್ಮನೆ ತಿಂದಿದ್ವಿ. ಸೆಲೆಬ್ರೇಟ್ ಏನು ಮಾಡಿಲ್ಲ, ಬಟ್ ಸುಮ್ಮನೆ ಮಾಡೋಣ ಕೇಕ್ ಅನ್ನಿಸ್ತು ಮಾಡಿದ್ವಿ. ಆ್ಯಂಡ್ ಇದು ಇದೊಂದು ಮೌಲ್ಡ್ ಇದೆ, ಇದರಲ್ಲೂ ಕೇಕ್ಸ್ ಮಾಡ್ಬೋದು, ಸೋಪ್ಸ್ ಮಾಡ್ಬೋದು, ಚಾಕ್ಲೇಟ್ಸ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಒಂದು ಇದು ಇದು ಆ್ಯಕ್ಚುಲಿ ಇಡ್ಲಿ ಸ್ಟ್ಯಾಂಡು, ಮೈಕ್ರೋವೇವಲ್ಲಿ ಇಡೋವಂಥ ಇಡ್ಲಿ ಸ್ಟ್ಯಾಂಡು. ಬಟ್ ನಾವೇನು ಮಾಡ್ತೀವಿ ಅಂತ ಅಂದರೆ ಇಲ್ಲಿ ಪ್ಯಾಶ್ಮೆಂಟ್ ಪೇಪರ್ ಹಚ್ಚಿಬಿಟ್ಟು ನೀಟಾಗಿ ಬಟರ್ ಪೇಪರ್ ಹಚ್ಚಿಬಿಟ್ಟು ಇದರಲ್ಲಿ ನಾವು ಚಿಕ್ಕ ಚಿಕ್ಕ ಇಡ್ಲಿ ಥರದ್ದು ಕೇಕ್ಸ್ ಮಾಡ್ತೀವಿ. ಒಂದ್ಸಲಿ ನಾನು ನಿಮಗೆ ತೋರಿಸ್ತೀನಿ, ತುಂಬ ಕ್ಯೂಟಾಗಿರುತ್ತೆ, ಪುಟ್ ಪುಟ್ಟದಿರುತ್ತೆ. ಅದೊಂದ್ಸಲಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಇದೊಂದು ಬಾಕ್ಸ್ ಇಟ್ಟಿರ್ತೀನಿ ಇದರೊಳಗೆ. ಇದರಲ್ಲಿ ಆ್ಯಕ್ಚುಲಿ ಎಲ್ಲ ಶ್ಲೋಕ್ ಚಿಕ್ಕೋನಿದ್ದಾಗ ಎಲ್ಲ ಕ್ಯಾಂಡಲ್ಸ್ ಇದೆ. 1 ಇಯರ್ ಬರ್ಡೇಯಿಂದ ಹಿಡಿದು ಮೊನ್ನೆ 10th ಬರ್ಡೇವರೆಗೂ ಎಲ್ಲ ಕ್ಯಾಂಡಲ್ಸ್ ಇದೆ. ಇದು ನಿಮಗೆ ನೋಡೋಕ್ಕೆ ಇಷ್ಟ ಇತ್ತು ಅಂದರೆ ಡೆಫಿನೆಟ್ಲಿ ನಾನು ತೋರಿಸ್ತೀನಿ ಇನ್ನೊಂದು ಬ್ಲಾಗ್ನಲ್ಲಿ. ಇದೊಂದು ಸೈಡ್ಗೆ ಇಟ್ಕೊಳ್ಳೋಣ. ಆ್ಯಂಡ್ ಈ ಒಂದು ಬಾಕ್ಸ್ ತೊಗೊಂಡಿದ್ದೀನಿ. ಈ ಬಾಕ್ಸ್ನಲ್ಲಿ ಶುಗರ್, ಕಲರ್ ಶುಗರ್ಸ್ ಇದೆ, ಇದೆಲ್ಲ ಟಾಪಿಂಗ್ಸ್ ಕೇಕ್ ಟಾಪಿಂಗ್ಸಿಗೆ. ಅದಾದಮೇಲೆ ಕೊಕೋ ಪೌಡರ್ ಇದೆ, ಅದಾದಮೇಲೆ ಬಟರ್ ಪೇಪರ್ ಇದೆ, ಅದಾದಮೇಲೆ ಕೇಕ್ ಮೇಲೆ ಐಸಿಂಗಿಗೆ ಅಂತ ಅಂದ್ಬಿಟ್ಟು ಒಂದು ಇದು ಈ ಥರದೊಂದು ಸ್ಟೀಲ್ದಿದೆ, ಎರಡಿದೆ ಸ್ಟೀಲಿಂದು. ಅದಾದಮೇಲೆ ಒಂದು ಪ್ಲಾಸ್ಟಿಕ್ದಿದೆ. ಅದಾದಮೇಲೆ ಈ ಥರ ಕೇಕಿನ ಸೈಡಲ್ಲೆಲ್ಲ ನೀವು ಡಿಸೈನ್ಸ್ ನೋಡ್ತಿರ್ತೀರಲ್ಲ ಐಸಿಂಗಲ್ಲಿ, ಈ ಥರ ಡಿಸೈನ್ ಮಾಡೋದು ಇದೇ ಥರದ್ರಲ್ಲೇ. ಸೊ ಇದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್, ದೊಡ್ಡ ದೊಡ್ಡ ಜಿಗ್ಝ್ಯಾಕ್ ಆಗುತ್ತೆ, ಇದು ಇದು ಅದಕ್ಕಿಂತ ದೊಡ್ಡ ಜಿಗ್ಝ್ಯಾಕ್. ಇದನ್ನ ನಾವು ಸೈಡಲ್ಲಿ ಇಟ್ಬಿಡೋಣ. ಏನೇನು ಚಿಕ್ಕ ಚಿಕ್ಕ ಐಟಮ್ಸ್ ಬರುತ್ತೆ ಅದೆಲ್ಲ ಇದ್ರೊಳಗೆ ಹಾಕ್ತಾ ಹೋಗ್ತೀನಿ. ಅದಾದಮೇಲೆ ಒಂದು ಚಾಕ್ಲೇಟ್ ಗ್ರೇಟರ್ ಅಥವಾ ಏನಾದ್ರು ಎಸ್ಪೆಷಲಿ ಬರೀ ಬೇಕಿಂಗ್ ಟೈಮಲ್ಲಿ ಯೂಸ್ ಮಾಡಬೇಕು ಅಂದರೆ ನಾನು ಈ ಚಿಕ್ಕದು ಇಟ್ಕೊಂಡಿದ್ದೀನಿ, ಇದ್ರೊಳಗೆ ಮಾಡ್ತೀನಿ. ನಟ್ಸ್ ಎಲ್ಲ ಬೇಕಾಗುತ್ತಲ್ಲ ಒಂದೊಂದ್ಸಲಿ ಅದಕ್ಕೆ. ಆ್ಯಂಡ್ ಇದು ರೀಸೆಂಟ್ ಪರ್ಚೇಸ್. ಇದು ಆ್ಯಕ್ಚುಲಿ ನೈಫ್ ಕೇಕ್ನ ನೀಟಾಗಿ ಕಟ್ ಮಾಡ್ಬೋದು, ಎಸ್ಪೆಷಲಿ ಇದನ್ನು ಬೇಕ್ರಿನಲ್ಲೆಲ್ಲ ಯೂಸ್ ಮಾಡ್ತಾರೆ ಕೇಕ್ ಕಟ್ ಮಾಡೋಕ್ಕೆ, ಬ್ರೆಡ್ ಕಟ್ ಮಾಡೋಕ್ಕೆ, ಆ ಥರ ನೈಫ್ ಇದು. ಸೊ ಇದೊಂದು ನ್ಯೂ ಪರ್ಚೇಸ್. ಸೊ ಈ ಥರ ಇದೆ ನೋಡಿ, ಚೆನ್ನಾಗಿದೆ. ಸೊ ಕೇಕ್ ಎಲ್ಲ ನೀಟಾಗಿ ಕಟ್ ಮಾಡ್ಬೋದು. ಸೊ ಇದನ್ನು ಇಲ್ಲಿ ಇಟ್ಬಿಡೋಣ. ಅದಾದಮೇಲೆ ನನ್ನ ನೆಕ್ಸ್ಟ್ ಬೇಕಿಂಗ್ ಗ್ಯಾಜೆಟ್ ಬಂದುಬಿಟ್ಟು, ಸೊ ಇನ್ನೂ ಒಂದು ಬಾಕ್ಸ್ ಇಟ್ಬಿಡ್ತೀನಿ ಇಲ್ಲಿ. ಅದರಲ್ಲಿ ನನ್ನ ಏನಂತಾರೆ ಇದಕ್ಕೆ ಹ್ಯಾಂಡ್ ಮಿಕ್ಸರ್. ಸೊ ಹ್ಯಾಂಡ್ ಮಿಕ್ಸರ್ ಇದೆ. ಅದಾದಮೇಲೆ ಇದು ಆ್ಯಕ್ಚುಲಿ ಮೈಕ್ರೋವೇವಲ್ಲಿ ಯೂಸ್ ಮಾಡೋದು ಗ್ರಿಲ್ಲಿಗೆ, ಎಸ್ಪೆಷಲಿ ನಾನ್ ವೆಜ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಗ್ರಿಲ್ ಹೆಂಗೆ ಯೂಸ್ ಮಾಡೋದು. ನಂಗೆ ಏನಕ್ಕೂ ಯೂಸ್ ಆಗಿಲ್ಲ, ಬಟ್ ಸ್ಟಿಲ್ ಇಟ್ಕೊಂಡಿದ್ದೀನಿ ಇದನ್ನು, ಏನಕ್ಕಾದರೂ ಯೂಸ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು. ಅದು ಅಥವಾ ಇದು ಎಲ್ಲ ಕೊಟ್ಟಿದ್ದಾರೆ ಅವರೇನೆ, ಹಳೇದು ನಂದು ಆ್ಯಕ್ಚುಲಿ 13 ಇಯರ್ ಓಲ್ಡ್ ಮೈಕ್ರೋವೇವ್ ಇರೋದು. ಆ್ಯಂಡ್ ಒಂದು ಸಿಪ್ಪೆ ಸುಲಿಯೋದು ಇಟ್ಕೊಂಡಿದ್ದೀನಿ, ಬಿಕಾಸ್ ಏನಕ್ಕಾದರೂ ಬರ್ಬೋದು ಬೇಕಿಂಗ್ ಟೈಮ್ನಲ್ಲಿ, ಏನಾದರೂ ಒಂದು ಚಾಕ್ಲೇಟ್ ತೆಳ್ಳಿಗೆ ನಾವು ಹಿಂಗೆ ತೆಗಿಬೇಕು ಅಂದಾಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸಿರಿಂಜ್. ಈ ಬನ್ಸ್ ಎಲ್ಲ ಮಾಡ್ತೀವಲ್ಲ, ಚಿಕ್ಕ ಚಿಕ್ಕ ಬನ್ಸ್ ಮಾಡಿ ಅದರೊಳಗಡೆ ಕಸ್ಟರ್ಡ್ ಫಿಲ್ಲಿಂಗ್ ಇರ್ಬೋದು ಅಥವಾ
ಕ್ರೀಮ್ ಫಿಲ್ಲಿಂಗ್, ಕ್ರೀಮ್ ಚೀಸ್ ಫಿಲ್ಲಿಂಗ್ ಅಥವಾ ಕಿಸಾನ್ ಜ್ಯಾಮನ್ನು ಫಿಲ್ ಮಾಡಬೇಕು ಆ ಬನ್ಸ್ ಒಳಗೆ ಅಂದಾಗ ಇದ್ರೊಳಗೆ ಹಾಕೊಂಬಿಟ್ಟು ನಾವು ನೀಟಾಗಿ ಹಿಂಗೆ ಫಿಲ್ ಮಾಡ್ಬೋದು. ಅದಕ್ಕೆ ಅಂತ ಅಂದ್ಬಿಟ್ಟು ಈ ಸಿರಿಂಜ್ ಇದು ಬೇಕಿಂಗಿಗೆ ಅಂತಲೇ ಯೂಶ್ವಲಿ ಇಟ್ಟಿರೋದು, ಬೇಕಿಂಗ್ ಸೆಕ್ಷನಲ್ಲೇ ತೊಗೊಂಡಿದ್ದು, ಬಟ್ ನಾನು ಇಲ್ಲಿ ತೊಗೊಂಡಿಲ್ಲ, ಅದು ಯು ಎಸ್ ಅಲ್ಲಿ ತೊಗೊಂಡಿದ್ದು. ಅಮೆಝಾನಲ್ಲಿ ಚೆಕ್ ಮಾಡಿ ನೋಡ್ತೀನಿ ಇತ್ತು ಅಂದರೆ ಲಿಂಕ್ನ ಶೇರ್ ಮಾಡ್ತೀನಿ. ಆದಮೇಲೆ ಇದೊಂದು ಇದೆ, ಇದನ್ನು ನಾನು ಟಿಶ್ಯೂಸ್ ಇಡೋಣ ಅಂದ್ಕೊಂಡಿದ್ದೀನಿ. ಇದರೊಳಗಡೆ ಈ ಟಿಶ್ಯೂಸ್ ಇಟ್ಟು ಇದನ್ನು ಈ ಸೈಡಲ್ಲಿ ಇಟ್ಕೊಳ್ತೀನಿ. ಆ್ಯಂಡ್ ಇನ್ನೂ ಒಂದು ಮಾಲ್ಡ್ ಇದೆ ಇದು ಈ ಥರ, ಸೊ ಈಸಿ ಆಗುತ್ತೆ ಕೇಕ್ನ ತೆಗಿಯೋಕ್ಕೆ, ಹಿಂಗೆ ತೆಗೆದು ಬಿಡ್ಬೋದು. ಆ್ಯಂಡ್ ಬ್ರೆಡ್ ಎಲ್ಲ ಮಾಡ್ಬೋದು, ಸ್ಲೈಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಆ ಥರ ಮಾಲ್ಡ್ ಇದು, ಸೊ ಇದನ್ನು ಇಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್, ನಾವು ಯೂಶ್ವಲಿ ಇಲ್ಲಿ ಕ್ರಿಸ್ಮಸ್ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಇಲ್ಲ ಅಂದರೆ ಶ್ಲೋಕಿಗೆ ಎವ್ರಿ ಇಯರ್ ಈ ಥರದೊಂದು ಕ್ರಿಸ್ಮಸ್ ಟ್ರೀ ಇಟ್ಟರೆ ಆ ಇಯರಿನ ಕ್ರಿಸ್ಮಸ್ ಟ್ರೀದು ಆರ್ನಿಮೆಂಟ್ ಮಾಡಿಸ್ತಾ ಇದ್ರು ಸ್ಕೂಲ್ನಲ್ಲಿ, ಅದೆಲ್ಲ ಕಲೆಕ್ಟ್ ಮಾಡಿದ್ದೀನಿ. ಅದು 2017 ಇದು 2016 ಆ್ಯಂಡ್ ಇದು 2018 ಈ ಥರ ಎಲ್ಲ ಆರ್ನಿಮೆಂಟ್ಸ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಮೆಮೊರಿ ಅಂತ ಇಟ್ಟಿದ್ದೀನಿ, ಜಸ್ಟ್ ಇನ್ ಕೇಸ್ ಏನಾದರೂ ಯಾವಾಗಾದರೂ ಇನ್ನೊಂದ್ಸರಿ ನಾವೇನಾದರೂ ಹಾಕಿದ್ರೆ ಕ್ರಿಸ್ಮಸ್ ಟ್ರೀ ಇಟ್ಟರೆ ಇದನ್ನೆಲ್ಲ ಅಲ್ಲಿ ನೇತಾಕ್ಬೋದು ಅಂತ. ಸೊ ಇದು ಇಟ್ಬಿಡ್ತೀನಿ. ಸೊ ಎಷ್ಟು ಆರ್ಗನೈಸ್ ಮಾಡಿದ್ರು ಅಷ್ಟಕ್ಕಷ್ಟೇ ಕಾಣಿಸ್ತಿದೆ. ಎನಿವೆ ತೋರಿಸ್ತೀನಿ ಹೇಗೆಲ್ಲ ನಾನು ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಬಾಕ್ಸಸ್, ಯೂಶ್ವಲಿ ಈ ಸೆಕ್ಷನ್ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಈ ಥರ ಯಾವುದೋ ಒಂದು ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ಜಾಸ್ತಿ ಯೂಸ್ ಮಾಡಿದಾಗ ಜಾಸ್ತಿ ಮುಟ್ತಾ ಇರ್ತೀವಲ್ಲ ಅದು ಹಾಳಾಗುತ್ತೆ, ಅವಾಗ ಬೇಕಾದ್ರೆ ಪ್ರಾಪರ್ ಆರ್ಗನೈಸರ್ ತಂದು ಜೋಡಿಸ್ಕೊಳ್ಳೋಣ ಅಂತ. ಸದ್ಯಕ್ಕೆ ಬೇಡ ಏನಿದೆ ಅದರಲ್ಲೇ ನಾನು ಮಾಡಿದ್ದೀನಿ. ಸೊ ಇದು ಬಂದು ನನ್ನ ಎಲ್ಲ ಬೇಕಿಂಗ್ ಕಲೆಕ್ಷನ್, ಅಷ್ಟೊಂದಿಲ್ಲ, ಇಷ್ಟರಲ್ಲೇ ಏನೆಲ್ಲ ಮಾಡ್ಬೋದು ಅದನ್ನು ಮಾಡ್ತೀನಿ. ಆ್ಯಂಡ್ ಒಂದು ಸಲ ಅವನ್ ತೊಗೊಂಡ ತಕ್ಷಣ ನಾನು ಶುರು ಮಾಡ್ತೀನಲ್ಲ ಆ್ಯಕ್ಚುಯಲ್ ಬೇಕಿಂಗ್, ಆವಾಗ ಐಟಮ್ಸ್ನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ 24-hour ಬೇಕಿಂಗ್ ಚಾಲೆಂಜ್ ಬೇರೆ ತೊಗೊಳ್ತೀನಿ ಅಂತ ನಿಮ್ಮೆಲ್ಲರ ಹತ್ರ ಹೇಳಿಬಿಟ್ಟಿದ್ದೀನಿ. ಸೊ ಮಾರ್ನಿಂಗ್ ಟೀ ಇಲ್ದಲೇ ನನಗಾಗಲ್ಲ, ಸೊ ಟ್ರಯಲ್ ಮಾಡೋಣ ಅವತ್ತಿನ ದಿನಕ್ಕೆ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು ಟ್ರೈ ಮಾಡಿದೆ. ಆ್ಯಕ್ಚುಲಿ ಮ್ಯಾನೇಜಬಲ್, ಬಟ್ ಹೊಲೆ ಮೇಲೆ ಮಾಡಿದಷ್ಟು ಚೆನ್ನಾಗಿ ಟೇಸ್ಟ್ ಆಗೋದಿಲ್ಲ ಆ ಟೀದು. ಎನಿವೇ ಪ್ರಾಬ್ಲಮ್ ಇಲ್ಲ, ಚಾಲೆಂಜ್ ತೊಗೊಳೋದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ ಇವಾಗ. ಸೊ ಮಧ್ಯಾಹ್ನ ನಾನು ಇವಾಗ ಮೆಂತ್ಯ ಸೊಪ್ಪಿನ ದಾಲ್ ಮಾಡಿದೆ. ಊಟ ಆದಮೇಲೆ ಇನ್ನೂ ಇದೆ ಬ್ಲಾಗ್, ಸ್ಟೇ ಟ್ಯೂನ್ಡ್. ಇದ್ರ ರೆಸಿಪಿ ಏನಿವೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಶೇರ್ ಮಾಡ್ತಾ ಇಲ್ಲ. ಸೊ ಮಧ್ಯಾಹ್ನ ಏನೆಲ್ಲ ಆಯಿತು, ಏನೆಲ್ಲ ಮಾಡಿದೆ ಅನ್ನೋದು ಇವಾಗ ನೀವು ನೋಡ್ಬೋದು. ಸೊ ನಿಮ್ಮ ಹತ್ರ ಹೆವಿ ಲೆಹೆಂಗಾ ಅಥವಾ ಏನೇ ಹೆವಿ ಡ್ರೆಸ್ ಇರಲಿ, ಸೊ ಈ ಥರ ಒಂದು ಇದು ಆ್ಯಕ್ಚುಲಾಗಿ ಬ್ಲ್ಯಾಂಕೆಟ್ಸ್ ಎಲ್ಲ ಬರುತ್ತಲ್ಲ, ಬಿಗ್ ಬಿಗ್ ಬ್ಲ್ಯಾಂಕೆಟ್ಸ್ನ ಸ್ಟೋರ್ ಮಾಡುವಂತಹ ಬ್ಯಾಗ್ಸ್ ಬರುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ನಾನು ನಿಮಗೆ ಲಿಂಕ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಅದರೊಳಗಡೆ ಸ್ಟೋರ್ ಮಾಡಿದ್ರೆ ನೀಟಾಗಿರುತ್ತೆ, ಫ್ರೆಶ್ ಆಗಿರುತ್ತೆ, ಆ್ಯಂಡ್ ಸ್ವಲ್ಪನೇ ಸ್ಪೇಸ್ ಆಕ್ಯುಪೈ ಮಾಡುತ್ತೆ. ಇಲ್ಲ ಅಂದರೆ ಈ ಡ್ರೆಸ್ಸು ತುಂಬ ಸ್ಪೇಸ್ ಆಕ್ಯುಪೈ ಮಾಡುತ್ತೆ. ನಾನು ಏನು ಮಾಡ್ತೀನಿ ಅಂತ ಅಂದರೆ ಇದರಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ನಮ್ಮ ಲಾಫ್ಟ್ ಏರಿಯಾ ಇದೆಯಲ್ಲ ಮೇಲ್ಗಡೆ ಅಟ್ಟ ಥರ, ಇದರಲ್ಲಿ ಅಲ್ಲಿ ಇಟ್ಬಿಡ್ತೀನಿ. ಸೊ ಯಾವಾಗೋ ಒಂದ್ಸಲ ಹಾಕ್ಕೊಳ್ಳೋದಕ್ಕೆ ಮೇನ್ ವಾರ್ಡ್ರೋಬ್ನಲ್ಲಿ ಇತ್ತು ಅಂದರೆ ಯಾವಾಗಲೂ ತುಂಬ ಆಕ್ಯುಪೈ ಮಾಡುತ್ತೆ ಅಂತ. ಸೊ ಇದನ್ನು ನಾನು ಹೇಗೆ ಇದರೊಳಗಡೆ ಸ್ಟೋರ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ, ನಿಮಗೂ ಹೆಲ್ಪ್ ಆಗ್ಬೋದು. ದೊಡ್ಡ ದೊಡ್ಡ ಲೆಹೆಂಗಾಸ್ ಎಲ್ಲ ಈ ಥರ ಬ್ಯಾಗ್ಸ್ನಲ್ಲಿ ಹಾಕಿ ಮೇಲ್ಗಡೆ ಇಟ್ಬಿಡ್ಬೋದು. ಸೊ ನನ್ನ ಹತ್ರ ಇದೊಂದು ಪೆಂಡೆಂಟ್ ಇತ್ತು, ಇಟ್ಸ್ ಲೈಕ್ 6-year ಓಲ್ಡ್ ಪೆಂಡೆಂಟ್. ಜಸ್ಟ್ ಗೋಲ್ಡ್ ಚೇನ್ ಜೊತೆಗೆ ಹಾಕೊಳ್ತಾ ಇದ್ದೆ ವಿತ್ ಯಾವುದಾದ್ರೂ ಪರ್ಲ್ ಇಯರಿಂಗ್ ಜೊತೆ. ಬಟ್ ಈ ಸರಿ ನಾನು ಅದಕ್ಕೆ ಒಂದು ಜೆಮ್ ಸ್ಟೋನ್ಸ್ ತೊಗೊಂಬಂದೆ. ಇದನ್ನು ಇದ್ರೊಳಗಡೆ ಡಿಫ್ರೆಂಟ್ ಮಧ್ಯದಲ್ಲಿ ಸ್ವಲ್ಪ ಗೋಲ್ಡ್ ಬೀಡ್ಸ್ ಎಲ್ಲ ಆ್ಯಡ್ ಮಾಡಿ ಅಥವಾ ಪರ್ಲ್ಸ್ ಎಲ್ಲ ಆ್ಯಡ್ ಮಾಡಿ ಇದ್ರ ಜೊತೆಗೆ ಹಾಕಿ ಒಂದು ಸೆಟ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ
ಇದು ಸರ್ಕ್ಯುಲೆನ್ಸ್ ಚಿಕ್ಕ ಕಟ್ಟಿಂಗ್ಸ್ ಅಲ್ಲಿ ಮಾಡಿರೋಂಥದ್ದು. ಫಸ್ಟಿಗೆ ನಾನು ಇದ್ರೊಳಗಡೆ ಕೊಕ್ಕೋ ಪೀಟ್ ಹಾಕಿದೆ ಒಂದು ಸ್ವಲ್ಪ, ಅದಾದಮೇಲೆ ಚಿಕ್ಕ ಚಿಕ್ಕ ಮಾರ್ಬಲ್ ಪೀಸಸ್ ಹಾಕಿದ್ದೀನಿ, ಅದಾದಮೇಲೆ ಕ್ಲೇ ಬಾಲ್ಸ್ ಹಾಕಿದ್ದೀನಿ. ಇದ್ರದ್ದು ಇವಾಗ ಏನಾಗುತ್ತೆ ಅಂತ ಅಂದರೆ ಗ್ರೋತು ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗುತ್ತೆ. ಯೂಶ್ವಲಿ ಮಣ್ಣಲ್ಲಿ ಗ್ರೋತ್ ಹೆಂಗಾಗುತ್ತೆ ಫಾಸ್ಟಾಗಿ, ಅದಕ್ಕಿಂತ ಕಡಿಮೆ ಆಗುತ್ತೆ. ಸೊ ಚಿಕ್ಕ ಬಾಟಲ್ ಹಾಕಿದಾಗ ಮನೆಯೊಳಗಡೆ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ನೀರು ಹಾಕ್ಬಿಡ್ತೀನಿ. ಸಮ್ಮರ್ ಆಗಿರೋದ್ರಿಂದ 3 days ಒನ್ಸ್ ಹಾಕಿದ್ರೆ ಸಾಕು, ಇಲ್ಲಾಂದರೆ ಯೂಶ್ವಲಿ ಸರ್ಕ್ಯುಲೆನ್ಸಿಗೆಲ್ಲ ವೀಕ್ಲಿ ಒನ್ಸ್ ಹಾಕಿದ್ರೆ ಸಾಕು, ಅಷ್ಟೇ ಸಾಕು. 1 cup ನೀರು ಹಾಕಿದ್ದೀನಿ ಇವತ್ತು, ನಾಳೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಆ್ಯಂಡ್ ದೆನ್ ಇನ್ನೊಂದು 3-4 days ಬಿಟ್ಟು ಮತ್ತೆ ಹಾಕ್ತೀನಿ. ಸೊ ನ್ಯೂ ಪ್ಲ್ಯಾಂಟ್ಸ್, ಇದು ಜಾಸ್ಮಿನ್, ಇದು ಸ್ಪೈಡರ್ ಪ್ಲ್ಯಾಂಟ್, ಇದು ರೋಸ್ ಜೊತೆಗೆ ಹಾಕ್ಕೊಡ್ತಾರಲ್ಲ ಆ ಪ್ಲ್ಯಾಂಟು, ಇದೆಲ್ಲನೂ ಸ್ವಲ್ಪ ನೀರಲ್ಲಿ ಹಾಕಿದ್ದೀನಿ. ಬೆಳಗ್ಗೆಯಿಂದ ಕಟ್ಟಿಂಗ್ಸ್ ಮಾಡ್ಕೊಂಬಂದಿರೋದು ಫ್ರೆಂಡ್ ಮನೆಯಿಂದ. ಸೊ ಒಂದು ನಾಳೆ ಮೋಸ್ಟ್ ಪ್ರಾಬ್ಲಿ ಪಾಟಿಂಗ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮತ್ತೆ ಹಾಳಾಗೋಗ್ಬಿಡುತ್ತೆ ಎಲ್ಲ. ಸ್ವಲ್ಪ ನಮ್ಮ ಗಿಡಕ್ಕೆ ಸ್ನಾನ ಮಾಡಿಸೋಣಂತೆ, ಬಿಕಾಸ್ ತುಂಬ ಧೂಳಾಗಿದೆ ಆ್ಯಂಡ್ 2 days ಮೇಲಾಗಿದೆ ನೀರು ಹಾಕಿ. ಒಂಚೂರು ಸ್ನಾನ ಮಾಡಿಸಿ ಅದನ್ನು ಅದರ ಪ್ಲೇಸ್ನಲ್ಲಿ ಇಡ್ತೀನಿ, ಆಮೇಲೆ ಮತ್ತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಹೇಗನ್ನಿಸ್ತು ಇವತ್ತಿನ ವ್ಲಾಗ್? ಕಂಪ್ಲೀಟ್ಲಿ ರ್ಯಾಂಡಮ್ ವ್ಲಾಗ್, ಅನ್ಪ್ಲ್ಯಾನ್ಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ಹಾಕೋ ಪ್ಲ್ಯಾನ್ ಇರಲಿಲ್ಲ ವೀಡಿಯೋ, ಬಟ್ 20K ರೀಚ್ ಆಗಿರೋದ್ರಿಂದ ಆ ಖುಷಿಗೆ ಅಂತ ಹಾಕಲೇಬೇಕು. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಆಲ್ ದ ವೀವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ನಿಮ್ಮಿಂದನೇ ಸಾಧ್ಯ. ಆ್ಯಂಡ್ ಥ್ಯಾಂಕ್ ಯು ಒನ್ ಮೋರ್ ಟೈಮ್, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ವ್ಲಾಗ್ಸ್ನ ತೊಗೊಂಬರೋದಕ್ಕೆ. ನನ್ನ ಕಡೆಯಿಂದನೂ ಎಫರ್ಟ್ಸ್ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತೀನಿ ನನ್ನ ಬೆಸ್ಟ್ನ ಕೊಡೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಸಿಗೋಣಂತೆ. ಆ್ಯಂಡ್ ನಿಮ್ಮ ಎಲ್ಲರ ರಿಕ್ವೆಸ್ಟ್ನ ಈ ವೀಕ್ ಎಲ್ಲನೂ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ಡ್, ಮಿಸ್ ಮಾಡ್ದಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಟ್ರೈ ಮಾಡಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡೋದಕ್ಕೆ. ಶೇರ್ ಬಟನ್ ಇರುತ್ತೆ, ಕಾಪಿ ಲಿಂಕ್ ಮಾಡಿ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಬೋದು, ನನಗೂ ಸಹ ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಹತ್ರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೀಟ್ ಮಾಡೋಣಂತೆ ಮತ್ತೆ.